ಇದೊಂದು ಕಾರ್ಯಕ್ರಮ ಇವರೇನು ಮಾಡ್ತಾ ಇದ್ದಾರಲ್ಲ ಇದು ಬಹಳ ಒಳ್ಳೆ ಕಾರ್ಯಕ್ರಮ ನಮ್ಮ ಹುಬ್ಬಳ್ಳಿ ಸ್ಪೋರ್ಟ್ಸ್ ಕ್ಲಬ್ಬಿನ ಪರವಾಗಿ ನಾವೆಲ್ಲರೂ ಒಂದು ನಿಮಗೆ ರಿಕ್ವೆಸ್ಟ್ ಮಾಡೋದಂದ್ರೆ ಗುಟ್ಕಾ ಸಿಗರೇಟ್ ಧೂಮ್ರಪಾನ ಇವನ್ನೆಲ್ಲ ಬಿಡಬೇಕು ಇದರಿಂದ ಆರೋಗ್ಯ ಭಾಳ ತುಂಬ ಹಾನಿಕರ ಐತೆ ಆರೋಗ್ಯ ಸರಿ ಇದ್ರೆ ಮುಂದೆ ಜೀವನ ನಾವು ಏನು ಬೇಕಾದ್ ಮಾಡ್ಬೋದು ಈಗ ನಮ್ಮ ಆರೋಗ್ಯ ಹಾಳಾತಂದ್ರೆ ಮುಂದೆ ಏನೂ ಆಡಕ್ಕೆ ಮಾಡೋಂಗಿಲ್ಲ ಸೊ ಅದಕ್ಕೆ ಎಲ್ಲರೂ ಇದರಿಂದ ದೂರ ಇರಿ ನಾವೆಲ್ಲರೂ ಕೂಡ ಅವ್ರಿಗೆ ಕೈ ಜೋಡಿಸೋಣ ಅಂತ ಸೊ ಹುಬ್ಬಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಸೇಸ್ ಹುಬ್ಬಳ್ಳಿ ಸ್ಪೋರ್ಟ್ಸ್ ಕ್ಲಬ್ ಸೇಸ್ ಥ್ಯಾಂಕ್ ಯು ನೀವೆಲ್ಲರೂ ಈಗ ತಿಳ್ಕೊಳ್ತಾಯಿದ್ರಿ ಈಗ ನಡಕ್ಕೆ ಮಂದಿ ಅದಾರಲ್ಲ ಭಾಳ ಮಂದಿ ಮಾಣಿಕ್ಯನ ತೊಗೊತಾರೆ ಡ್ರಗ್ಸ್ ತೊಗೊತಾರೆ ಹಾಂ ತೊಗೊಂಡು ಏನೇನೇ ಆಗಿಬಿಡ್ತಾರೆ ನೀವೆಲ್ಲರೂ ಚಲೋ ಆಗಿರಿ ಡಿಸಿಪ್ಲಿನ್ ಆಗಿರಿ ಆ ಡ್ರಗ್ಸ್ ಬಗ್ಗೆ ಇದು ಮಾಡಬೇಡ ತಾಯಿ ಹಾಕೋಬೇಡ್ರಿ ಅದೆಲ್ಲ ಭಾಳ ಮಂದಿ ಹುಡುಗರು ತೊಗೊತಾರೀಗ ಭಾಳ ಮಂದಿ ತೊಗೊತಾರೆ ಅವ್ರಿಗೆ ಇದೇ ಜ್ಞಾನಿಗಳ ಎಲ್ಲಿರ್ತಾರೆ ಎಲ್ಲಿಲ್ಲ ಅಂತ ಆ ಡ್ರಗ್ಸ್ ಬಗ್ಗೆ ಯೋಚನೆ ಮಾಡಬೇಡ್ರಿ ಹುಬ್ಬಳ್ಳಿ ಸೇಸ್ ಡ್ರಗ್ಸ್ ಹುಬ್ಬಳ್ಳಿ ಸೇಸ್ ಸಿಕ್ಕಾಪಟ್ಟೆ ಡ್ರಗ್ಸ್ ಟ್ರಾಫಿಕ್ ನಡೀತಾ ಇದೆ ಯಾರು ಆ ಡ್ರಗ್ಸ್ ಇದಕ್ಕೆ ಹೋಗಬಾರ್ದು ಆ್ಯಂಡ್ ನಿಮ್ಗೆ ಯಾರು ಗೊತ್ತಿದ್ರು ಕನ್ಸರ್ನ್ ಪರ್ಸನ್ಗೆ ನೀವು ಇನ್ಫಾರ್ಮ್ ಮಾಡಿ ಯಾಕಂತಂದರೆ ಇದು ಭಾಳ ಹಾನಿಕಾರ ನಿಮ್ಮದು ಎಲ್ಲ ಜೀವನ ನಾಶ ಮಾಡಿಬಿಡುತ್ತೆ ನೋ ಡ್ರಗ್ಸ್ ಟು ಹುಬ್ಬಳ್ಳಿ Many different kind of drugs are there so sir told to you that's a gutka even ganja whatever cigarette. Okay so this is all not good for students as well sportsmen okay so be careful regarding these scenarios be separate from this okay and be well good well and play hard good well first health so try to avoid those and be away from all kinds of drugs It might be good for some time, but considering a lifetime, it has a lifetime process. It might harm you, so be away from that. No drugs. Public sports says no drugs.